ಎಕ್ಸ್ಪ್ಲೋರ್ ಚಾನಲ್ ವತಿಯಿಂದ ನಿಮ್ಗೆಲ್ಲರಿಗೂ ಸುಸ್ವಾಗತ. ನಾವು ಇವತ್ತು ನಮ್ಮ ತೆಂಗಿನಕಲ್ಲು ಬೆಟ್ಟನ ಎಕ್ಸ್ಪ್ಲೋರ್ ಮಾಡೋಕೊಟ್ಟಿದ್ದೀವಿ. ಈ ಬೆಟ್ಟ ಏನಿದೆ, ಸರಿಸುಮಾರು ರಾಮನಗರದಿಂದ 20 ಕಿಲೋಮೀಟರ್ ಅಷ್ಟು ದೂರದಲ್ಲಿದೆ. ಈ ಬೆಟ್ಟ ರಾಮನಗರ ತಾಲೂಕಿನ ಕಟ್ಟಕಡೆಯ ಅರಣ್ಯ ಪ್ರದೇಶ ಅಂತಲೇ ಹೇಳ್ಬೋದು. ಈ ಬೆಟ್ಟ ತುಂಬ ಕಡಿದಾದ ಬೆಟ್ಟ ಆಗಿದೆ, ಹಾಗೂ ಇಲ್ಲಿ ತುಂಬ ಕಾಡು ಪ್ರಾಣಿಗಳು ಕಾಡಿಂದ ಸುತ್ತುವರೆದಿದೆ. ಕಾಡು ಪ್ರಾಣಿಗಳು ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕು ಅಂದರೆ ಕರಡಿ, ಚಿರತೆ, ನರಿ ಆಗ್ಬೋದು, ಆನೆ ಆಗ್ಬೋದು, ಇಂಥ ಕೆಲವೊಂದು ಪ್ರಾಣಿಗಳು ಇರ್ತವೆ. ನಾವು ದಟ್ಟವಾದಂಥ ಅರಣ್ಯದ ಮುಖಾಂತರ ನಾವು ಹೊರಡಬೇಕು. ಹೋಗೋ ದಾರಿಲಿ ನಿಮಗೆ ಸುಂದರವಾದಂಥ ದೃಶ್ಯಗಳಿದೆ, ಅದನ್ನು ತೋರಿಸ್ತೀವಿ. ಬನ್ನಿ, ಲೆಟ್ಸ್ ಎಕ್ಸ್ಪ್ಲೋರ್. ವೀಕ್ಷಕರೇ, ನನ್ನ ಹಿಂದೆ ಏನು ಬೃಹದಾಕಾರದ ಒಂದು ಬೆಟ್ಟ ಕಾಣ್ತಿದೆ, ಇದೇ ತೆಂಗಿನಕಲ್ಲು ಬೆಟ್ಟ. ಸೊ ಬಹಳ ಅಡ್ವೆಂಚರಸ್ ಆಗಿದೆ ಈ ಒಂದು ಬೆಟ್ಟ. ದಟ್ಟವಾದ ಕಾಡಿನ ಮಧ್ಯೆ ಈ ಒಂದು ಬೆಟ್ಟ ರೀಚ್ ಆಗಬೇಕಾಗುತ್ತೆ. ಸೊ ಬನ್ನಿ ಹೋಗೋಣ. ವೀಕ್ಷಕರೇ, ಪುರಾಣ ಪ್ರಸಿದ್ಧ ಒಂದು ಬಸವಣ್ಣನ ವಿಗ್ರಹ ನೀವಿಲ್ಲಿ ನೋಡ್ತಾ ಇದ್ದೀರಾ. ಈ ಒಂದು ಬಸವಣ್ಣನಿಗೆ ಬಹಳ ಹಳೆಯ ಹಿನ್ನೆಲೆ ಇದೆ. ಈ ಒಂದು ಇತಿಹಾಸನ ನಮಗೆ ಇವರ ಗ್ರಾಮಸ್ಥರಾದ ಚಂದ್ರಣ್ಣ ತಿಳಿಸ್ಕೊಡ್ತಾರೆ. ಬನ್ನಿ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಅಣ್ಣ. ಹಾಂ, ನಮಸ್ತೆ. ನಾನು ಚಂದ್ರಣ್ಣ ಅಂತ, ತೆಂಗಿನಕಲ್ಲು ಈ ತೆಂಗಿನಕಲ್ಲು ಗ್ರಾಮದ ವಾಸಿ ನಾನು. ಸುಮಾರು ಇದು ತೆಂಗಿನಕಲ್ಲು ಬೆಟ್ಟಕ್ಕೆ 100 ವರ್ಷದ ಇತಿಹಾಸ ಇದೆ. ಮತ್ತು ಈ ಬೆಟ್ಟಕ್ಕೂ ಈ ಬೆಟ್ಟದಲ್ಲಿ ವಾಸ ಮಾಡ್ತಿದ್ದಂಥ ರಾಜ ರೇವಣ ಸಿದ್ದೇಶ್ವರನ ಬೆಟ್ಟದ ಆ ಒಂದು ಇತಿಹಾಸದಲ್ಲಿ ಬರ್ತಾನೆ ಈ ರಾಜ. ಆದರೆ ಈ ಒಂದು ತೆಂಗಿನಕಲ್ಲು ಬೆಟ್ಟದಲ್ಲಿ ಅವನು ಹಿಂದೆ ಬ್ರಿಟಿಷ್ನವರ ಕಾಲದಲ್ಲಿ ವಾಸ ಮಾಡ್ತಿದ್ದ ಅನ್ನೋದೊಂದು ಒಂದು ಜನಗಳ ಒಂದು ಹೇಳಿಕೆಯ ಪ್ರಕಾರ ಈಗ ನಾನು ಈಗ ಇಲ್ಲಿ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಏನಾಗಿದೆ ಅಂದರೆ, ಈ ಬೆಟ್ಟದ ಮಧ್ಯದಲ್ಲಿ ತಾನು ಆ ಒಂದು ಗುಹೆಯೊಳಗೆ ವಾಸ ಮಾಡ್ತಾ ಇದ್ದ.
ಈ ಹಿಂದೆ ಬ್ರಿಟಿಷ್ನವರು ಆಳ್ವೆ ಕೇಳಿದ್ದಂಥ ಈ ಒಂದು ನಮ್ಮ ದೇಶದಲ್ಲಿ ಇಲ್ಲಿ ರಾಜ ಇದ್ದದನ್ನು ನೋಡಿ ಅವನ್ನು ಕೊಲೆ ಮಾಡಬೇಕು ಅಂತೇಳಿ ಅವನ ಮೇಲೆ ದಂಗೆ ಎದ್ದು ಬಂದಾಗ ಏನು ಮಾಡ್ತಿದ್ದ ಅಂತ ಅಂದರೆ ಅವನು ಗುಹೆಯೊಳಗೆ ಮೇಲುಗಡೆ ಹೋಗಿ ಗುಹೆ ಒಳಗಿದ್ದ ಮತ್ತು ಅಡ್ಡ ಯಾರೂ ಬರದ ರೀತಿ ಒಳಗೆ ಒಂದು ಕೋಟೆಯನ್ನು ನಿರ್ಮಾಣ ಮಾಡಿಕೊಂಡು ಆ ಕೋಟೆ ರಕ್ಷಣೆ ಮಾಡಿಕೊಂಡು ಇದು ವಾಸವಾಗಿದ್ದ. ಮತ್ತು ಅವನು ಹೊರಗಡೆ ಹೋಗಬೇಕಾದ್ರೆ ಏನು ಮಾಡ್ತಿದ್ದ ಅಂದರೆ ಇಲ್ಲಿ ಅವನದು ಒಂದು ದೇವರು ಅಂತ ಪೂಜೆ ಮಾಡಿಕೊಂಡು ಬಸವಣ್ಣನ ವಿಗ್ರಹ ಇಟ್ಕೊಂಡು ಪೂಜೆ ಮಾಡಿಕೊಂಡು ಹೊರಗಡೆ ಹೋಯ್ತಿದ್ದ. ಮತ್ತು ಬರುವಾಗೂ ಸಹ ಅವನು ಈ ವಿಗ್ರಹನ ಪೂಜೆ ಮಾಡಿ ತನ್ನ ಸ್ಥಾನಕ್ಕೆ ಹೋಗಿ ಸೇರ್ಕೊಳ್ತಿದ್ದ ಅಂತ ಒಂದು ಇತಿಹಾಸದ ಒಂದು ಪುರಾವೆ ಇದೆ. ತೆಂಗಿನಕಲ್ಲು ಬೆಟ್ಟದ ಒಂದು ಬೆಟ್ಟದಲ್ಲಿರತಕ್ಕಂಥ ಒಂದು ತಣ್ಗೇಶ್ವಣಿ ಅಂತ ಇದಕ್ಕೆ ಹೆಸರು. ಇತಿಹಾಸ ಪ್ರಸಿದ್ಧಿ ಇದೆ. ಇದು ಯಾವಾಗ ಯಾವ ಬೇಸಿಗೆಯಲ್ಲಿ ಎಷ್ಟು ವರ್ಷ ಮಳೆ ಇಲ್ಲದೆ ಹೋದ್ರೂ ಮೇಲುಗಡೆ ಈ ಬೆಟ್ಟದ ಮೇಲುಗಡೆ ಬಿದ್ದಂಥ ನೀರು ಒಳಗಡೆ ಶೇಖರಣೆಯಾಗಿ ಅದು ಜರಿಯಾಗಿ ಇಲ್ಲಿ ಹೇಳ್ತದೆ. ಇಲ್ಲಿ ಎದ್ದಾಗ ಈ ಅಕ್ಕಪಕ್ಕ ಈ ಗ್ರಾಮಸ್ಥರು ದನ ತಗೊಂಡು ಬಂದಾಗ ನೀರಿಗೆ ದಾವು ಕುಡಿಬೇಕು ಅನ್ನಿಸ್ದಾಗ ಇಲ್ಲಿ ಬಂದು ಹತ್ತಿ ನೀರಾಗಿ ಕುಡಿತಾರೆ. ಇದು ಒಳ್ಳೆ ಕೋಲ್ಡ್ ಐಸ್ ನೀರಿದಂಗಿದೆ. ಇದಕ್ಕೆ ಒಂದು ಇತಿಹಾಸ ಇದೆ. ಇದು ಈ ತೆಂಗಿನಕಲ್ಲು ಬೆಟ್ಟದಲ್ಲಿ ಈ ತಂಗೇಶ್ವರ ಅನ್ನೋದು ಒಂದು ಪ್ರಸಿದ್ಧವಾದಂಥ ಹೆಸರಿದೆ. ಇದು
ಇದ್ದೀವಿ. ಇದು ಗ್ರೌಂಡ್ ಲೆವೆಲ್ ಇಂದ 1600 ಫೀಟ್ ಮೇಲಿದ್ದೀವಿ. ನೀವು ಹೊರಗಡೆ ನೋಡ್ಬೋದು ಈಗಾಗಲೇ. ಇದು ಒಂದು ತೆಂಗಿನಕಲ್ಲು ಬೆಟ್ಟದ ಒಂದು ಪೀಕ್ ಪಾಯಿಂಟ್ ಏನಿದೆ ಕತ್ತಿಮಸ್ಯ ಕಲ್ಲು, ಅದು ನೀವು ಹಿಂಭಾಗದಲ್ಲಿ ನೋಡ್ಬೋದು. ನಾವೀಗ ಪೀಕ್ ಪಾಯಿಂಟಲ್ಲಿ ಇದ್ದೀವಿ. ಬಹಳ ಜೋರಾಗಿ ಗಾಳಿ ಬೀಸ್ತಾ ಇದೆ, ಅಮೇಝಿಂಗ್ ಆಗಿದೆ. ಒಟ್ಟಲ್ಲಿ ಏನು ಅಡ್ವೆಂಚರಸ್ ರೈಡ್ ಅಥವಾ ಟ್ರೆಕ್ ಯಾರು ಇಷ್ಟಪಡ್ತಾರೆ, ಒಂದು ಸ್ವರ್ಗಾನೆ ಅಂತ ಹೇಳ್ಬೋದು. ಈಗ ನಾವು ಈ ಬೆಟ್ಟನ ಕಾಡು ಮೂಲಕ ಇಳಿದು ತೆಂಗಿನಕಲ್ಲು ಗ್ರಾಮ ಪ್ರವೇಶಿಸಬೇಕಾಗುತ್ತೆ. ಸೊ ಬನ್ನಿ.
ವೀಕ್ಷಕರೇ, ಕೊನೆಯದಾಗಿ ನಮ್ಮ ಎಕ್ಸ್ಪ್ಲೋರ್ ಟೀಮು ತೆಂಗಿನಕಲ್ಲು ಬೆಟ್ಟನ ಎಕ್ಸ್ಪ್ಲೋರ್ ಮಾಡಿ ಮುಗಿಸಿದ್ದೀವಿ. ನಾವು ನಿಮ್ಗೆ ಕೂಡ ಸಜೆಷನ್ ಏನು ಅಂದರೆ, ನೀವು ಟ್ರಕ್ಕಿಂಗ್ ಇಷ್ಟಪಡೋರು, ಅಡ್ವೆಂಚರಸ್ ಇಷ್ಟಪಡೋರು ದಯವಿಟ್ಟು ಈ ತೆಂಗಿನಕಲ್ಲು ಫಾರೆಸ್ಟ್ನ ವಿಸಿಟ್ ಮಾಡಬೇಕು ಅಂದರೆ ನೀವು ಫಾರೆಸ್ಟ್ ಪರ್ಮಿಷನ್ ಫಸ್ಟ್ ತೊಗೋಬೇಕು, ಮತ್ತು ಸ್ಥಳೀಕರು ಯಾರಾದರೂ ಇದ್ದರೆ ಅವ್ರ ಪರ್ಮಿಷನ್ನು ಮತ್ತು ಅವ್ರ ಸಲಹೆ ಸೂಚನೆಗಳು ತೊಗೊಂಡು ಅವ್ರ ಜೊತೆ ಬಂದರೆ ತುಂಬ ಉತ್ತಮ ಅಂತ ಹೇಳ್ತೀನಿ. ಮತ್ತು ಈ ರಿಸರ್ಚ್ ಮಾಡೋರು ಇಂಥ ಇರ್ತಾರಲ್ಲ, ಮೆಡಿಕಲ್ ಸ್ಟೂಡೆಂಟ್ಸ್ ಆಗ್ಬೋದು, ಆಯುರ್ವೇದಿಕ್ ಸ್ಟೂಡೆಂಟ್ಸ್ ಇರ್ಬೋದು, ಅವರು ಈ ತೆಂಗಿನಕಲ್ಲು ಬೆಟ್ಟದಲ್ಲಿರುವಂತಹ ಗಿಡಮೂಲಿಕೆಗಳು ಯಥೇಚ್ಛವಾಗಿ ಬೆಳೆದಿದೆ ಅದನ್ನು ಕೂಡ ರಿಸರ್ಚ್ ಮಾಡೋಕ್ಕೆ ಬರುವಂಥವ್ರು ಬಂದು ರಿಸರ್ಚ್ ಮಾಡ್ಬೋದು. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ತೆಂಗಿನಕಲ್ಲು ಫಾರೆಸ್ಟು ಅಮೇಝಿಂಗು. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇನ್ನೊಂದು ಹೇಳಬೇಕು ಅಂದರೆ ಪರಿಸರನ ಉಳಿಸಿ ಬೆಳೆಸಿ ದಯವಿಟ್ಟು ಅದನ್ನು ಹಾಳು ಮಾಡಬೇಡಿ. ಥ್ಯಾಂಕ್ ಯು.